ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಸದಾ ಒಳ್ಳೆಯದಾಗಲಿ. ಅವರೇ ಇವರೇ, ಪಂಚಭೂತಗಳ ಬಗ್ಗೆ ಹೇಳಿ ಆಯಿತು, ಪಂಚ ಪ್ರಾಣಗಳ ಬಗ್ಗೆನೂ ಹೇಳಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಅಂತ. ಈಗ ಮೋಸ್ಟ್ಲಿ ಇದು ಪಾರ್ಟ್ 3 ಅನಿಸುತ್ತೆ, ಪಂಚಪ್ರಾಣಗಳ ಶಕ್ತಿ. ಇದು ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಪ್ರಾಣಗಳ ಬಗ್ಗೆ, ಪ್ರಾಣಶಕ್ತಿ ಬಗ್ಗೆ. ಪ್ರಾಣಗಳ ಬಗ್ಗೆ ಹೇಳಿದ್ದೀನಿ, ಪ್ರಾಣಶಕ್ತಿ ಬಗ್ಗೆನೂ ಹೇಳಿದ್ದೀನಿ ಹಿಂದೆ ವೇದಾಂತ ಪಂಚಕರಣದಲ್ಲಿ. ವೇದಾಂತ ಪಂಚಕರಣದ ಉದ್ದೇಶ ಏನಂದರೆ ಅಮೃತ್ವ, ಶಾಶ್ವತವಾದ ಅಮೃತ್ವ ಪಡೆಯೋದು. ಅಂದರೆ ಈ ಶರೀರದಲ್ಲಿ ಇದ್ದುಕೊಂಡೇ ನಾವು ನೂರಾರು ವರ್ಷ, ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ, ಕೋಟ್ಯಾಂತರ ವರ್ಷ ಈ ಶರೀರದಲ್ಲಿ ಇದ್ದುಕೊಂಡೇ ಇರೋದು, ಬದುಕೋದು. ಇದನ್ನು ಅಮೃತ್ವ ಅಂತಾರೆ. ನಿಮ್ಗೆ ಇಷ್ಟ ಇಲ್ಲಪ್ಪ ಈ ಶರೀರದಲ್ಲಿ ಅಷ್ಟು ದಿನ ಇರೋಕ್ಕೆ ಅಂದರೆ ಈ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು. ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದ ಶರೀರಕ್ಕೆ ನೀವು ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ಇಷ್ಟ ಬಂದ ಶರೀರವನ್ನು ಸೃಷ್ಟಿ ಮಾಡ್ಕೋಬೋದು, ಅಷ್ಟು ಸಾಮರ್ಥ್ಯ ನಿಮಗಿರುತ್ತೆ. ಅಥವಾ ಬೇಡವೇ ಬೇಡವ ಈ ಲೋಕ ಅಂದರೆ ಈ ಲೋಕಕ್ಕೆ ಮುಕ್ತಿ ಹೇಳಿ ನೀವು, ಸಮಾಪ್ತಿ ಹೇಳಿ. ಅಂದರೆ ಸಮಾಪ್ತಿ, ಮುಕ್ತಿ ಅಂದರೆ ಸಮಾಪ್ತಿ ಹೇಳಿ, ಶರೀರಕ್ಕೂ ಸಮಾಪ್ತಿ, ಈ ಲೋಕಕ್ಕೂ ಸಮಾಪ್ತಿ ಹೇಳಿ ಬೇರೊಂದು ಲೋಕಕ್ಕೆ ನೀವು ಪುಣ್ಯಲೋಕಕ್ಕೆ ಸಂಚಾರ ಮಾಡ್ಬೋದು, ಅಷ್ಟು ಸಾಮರ್ಥ್ಯ ನಿಮಗಿರುತ್ತೆ. ಯಾರು ವೇದಾಂತ ಪಂಚಕರಣದ ಪ್ರತಿ ಕ್ಲಾಸನ್ನು ಕೇಳ್ತಾರೆ, ಅದನ್ನು ಅಧ್ಯಯ ಮನನ ಧ್ಯಾನ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಹಾಗೆ ಸಾಧನೆ ಮಾಡ್ತಾರೆ, ಅವರಿಗೆ ಅಮೃತ್ವ ಲಭಿಸುತ್ತೆ. ಅಮೃತದ ಒಂದು ಜ್ಞಾನವೇ ವೇದಾಂತ ಪಂಚಕರಣ ಅಥವಾ ಕುಂಡಲಿನಿ ಸಾಧನೆ. ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ, ಇವೆರಡೂ ಒಂದೇ. ವೇದಾಂತ ಪಂಚಕರಣ ಅಂದರೆ ಸಪ್ತಚಕ್ರಗಳ ಸಾಧನೆ, ಸೃಷ್ಟಿ ರಹಸ್ಯನ ಅರ್ಥ ಮಾಡ್ಕೊಳ್ಳೋದು. ಶ್ರೀಶಕ್ತಿ ಮಹಾತ್ಮೆ, ಶ್ರೀಶಕ್ತಿ ಮಹಾತ್ಮೆ, ಶ್ರೀಶಕ್ತಿ ಮಹಾತ್ಮೆ. ವೇದಾಂತ ಪಂಚಕರಣ ಅಂದರೆ, ಕುಂಡಲಿನಿ ಸಾಧನೆ ಅಂದರೆ ಸೃಷ್ಟಿ ರಹಸ್ಯ, ಅಮೃತ್ವ ಸಾಧನೆ, ಅಮೃತ್ವ ಸಿದ್ಧಿ. ಓಕೆನಾ? ಈಗ ನೋಡೋಣ. ಮೇಯ್ನು ಪ್ರಾಣವಾಯಿತು, ಪ್ರಾಣವಾಯಿತು ಅಂತಾರೆ. ನೀವು ನೋಡಿರ್ಬೋದು ಯಾರಾದರೂ ಸತ್ತೋಗ್ತಿರ್ತಾರೆ ವಯಸ್ಸು ಅವ್ರಿಗೆ, ಇಲ್ಲ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಇಲ್ಲ ವಯಸ್ಸಾಗಿ ವಯಸ್ಸಾಗಿ ಎಷ್ಟೋ ದಿನದಿಂದ ಇದ್ದ ಕಡೆಯೇ ಬೆಡ್ ಮೇಲೇ ಇದ್ದು, ಮನೆಯಲ್ಲೇ ಇದ್ದು ಬೆಡ್ ಮೇಲೇ ಇದ್ದು ಎಷ್ಟೋ ದಿನದಿಂದ ಕ್ವಾರಿಗೆ 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 ಪ್ರಾಣ ಹೋಗ್ತಾ ಇರ್ಬೋದು. ಈಗ ನೀವು ನೋಡಿರ್ಬೋದು ಸ್ಟಾರ್ಟಿಂಗಲ್ಲಿ ಒಳ್ಳೆ ಚೆನ್ನಾಗಿರ್ತಾರೆ, ಆಮೇಲೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಶಕ್ತಿ ಕಮ್ಮಿ ಆಗುತ್ತೆ, ಆಮೇಲೆ ಆಮೇಲೆ ಮನೆಯಲ್ಲೇ ಕೂತ್ಕೊಂಡು ಓಡಾಡ್ತಿರ್ತಾರೆ, ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ಳಲ್ಲ, ಕೆಲಸ ಕಾರ್ಯಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ವಯಸ್ಸಾಗ್ತಾ ಆಗ್ತಾ ಅವರು ವೀಕ್ ಆಗ್ತಾ ಆಗ್ತಾ, ಅವ್ರ ವಯಸ್ಸಾಗಿರಲಿ ವಯಸ್ಸಾಗದೇ ಇರಲಿ ವೀಕ್ ಆಗ್ತಾ ಆಗ್ತಾ. ಅದೇ ಶಕ್ತಿ ಇರೋವಾಗ ನನ್ನನ್ನು ಹಿಡಿಯೋರು ಯಾರೂ ಇಲ್ಲ, ನನ್ನನ್ನು ತಡೆಯೋರು ಯಾರೂ ಇಲ್ಲ ಅನ್ನೋ ಥರ ಸುತ್ತತಾ ಇರ್ತಾರೆ, ಸುತ್ತತಾ ಇರ್ತಾರೆ ಅವ್ರದ್ದೇ ಆದ ಕೆಲಸ ಕಾರ್ಯಗಳಲ್ಲಿ ಅಲ್ವಾ. ಆಮೇಲೆ ನೋಡ್ರಿ, ಅದರಲ್ಲೂ ಕೆಟ್ಟವರಂತೂ ಭಾಳ ಭಯಾನಕ, ಯಾರ್ಯಾರ ಮೇಲೋ ಜಗಳ, ಅವ್ರ ಕಾಲಿಟ್ಕಡೆಲ್ಲ ಜಗಳ, ತಗಾದೆಗಳು ಎಷ್ಟೋ ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿರ್ತಾರೆ, ಜೈಲಿಗೆ ಹೋಗಿ ಬಂದಿರ್ತಾರೆ. ಇನ್ನೂ ಕೆಲವರು ಜೈಲಿಗೆ ಹೋಗಲ್ಲ, ಇಲ್ಲೇ ದುಡ್ಡು ಕೊಟ್ಟು ಜಾಮೀನು ಮೇಲೆ ಇನ್ನೊಂದು ಮತ್ತೊಂದು ಹಂಗಂಗೆ ಬಚಾವ್ ಆಗಿಬಿಟ್ಟಿರ್ತಾರೆ. ಆದರೆ ಯಾವಾಗೂ ಅಕ್ಕಪಕ್ಕ ಮನೆಗಳು, ಅಕ್ಕಪಕ್ಕದವ್ರ ಮೇಲೆ ಅಥವಾ ಇನ್ಯಾರೋ ಮೇಲೆ ಗಲಾಟೆಗಳು, ತಗಾದೆಗಳು, ದೋಚೋದು, ಅವ್ರದ್ದು ಇವರು ವಶ ಮಾಡ್ಕೊಳ್ಳೋದು, ಅವ್ರದ್ದು ಇವ್ರದ್ದು ಕಿತ್ಕೊಳ್ಳೋದು, ದೋಚ್ಕೊಳ್ಳೋದು, ಬೆದರಿಸಿ ಬೆದರಿಕೆ ಹಾಕಿ. ಕೆಲವರಂತೂ ಮನೆಗಳಲ್ಲಿ ತುಂಬ ಜನ ಇರ್ತಾರೆ ಈ ದುಷ್ಟ್ರ ಮನೆಗಳಲ್ಲಿ ಸಪೋರ್ಟ್ಗೆ, ಅವ್ರಿಗೆ ಅಣ್ಣ ತಮ್ಮ ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ 20-30 ಜನ ಗುಂಪು ಗುಂಪೇ ಇರುತ್ತೆ, ದೊಡ್ಡ ಗುಂಪು. ಅವ್ರ ಮುಂದೆ ಹೆಂಗೆ ನಿಲ್ಲೋದು ಪಾಪ ಬಡಪಾಯಿಗಳು, ಹಂಗೆಲ್ಲ ಇರ್ತಾರೆ ಪಾಪಿಗಳು. ಬರೀ ಹಳ್ಳಿಗಳಾಗಷ್ಟೇ ಅಲ್ಲ, ಸಿಟಿಗಳಲ್ಲೂ ಇರ್ತಾರೆ. ಕೆಲವರೆಲ್ಲ ತುಂಬ ದೌರ್ಜನ್ಯ ಮಾಡ್ತಿರ್ತಾರೆ, ಎಲ್ಲ ಮೂರು ಬಿಟ್ಟವರು ಅಂತಾರಲ್ಲ, ಊರಿಗೆ ದೊಡ್ಡವರು ಅಂತಾರಲ್ಲ, ಹಂಗೆ ಅಂಥವ್ರನ್ನ ಯಾರು ತಡೆಯೋಕ್ಕೆ ಕಷ್ಟ ಆಗ್ತಾಯಿರುತ್ತೆ. ಆವಾಗಲೂ ಪೊಲೀಸರು ಎತ್ತಕೊಂಡು ಹೋಗ್ತಾರೆ, ಅವರು ಏನು ಮಾಡೋಕ್ಕಾಗುತ್ತೆ. ಜೈಲುಗಳಲ್ಲೂ ಆಗ್ತಾರೆ, ಜೈಲುಗಳಲ್ಲಿ ಏನು ಮಾಡ್ತಾರೆ ಕೆಲವರು, ಅವ್ರಿಗೆ ರಾಜ ಆತಿಥ್ಯ, ರಾಜ ಒಬ್ಬ ರಾಜನಿಗೇನೆಲ್ಲ ಸೇವೆ ಮಾಡ್ತಾರೋ ಆ ಥರ ಈ ಪೊಲೀಸ್ನವರು ಸೇವೆ ಮಾಡ್ತಿರ್ತಾರೆ ಜೈಲುಗಳಲ್ಲಿ. ಈಗ ತಾನೇ ನೀವು ನೋಡ್ಬೋದು ರೀಸೆಂಟಾಗಿ ಒಬ್ಬ ಸ್ಟಾರ್ಗೆ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಒಳ್ಳೆಯವರ ಕೆಟ್ಟವರ ಮುಖ್ಯ ಅಲ್ಲ, ಬರೀ ಸ್ಟಾರ್ ಏನೋ ಪರವಾಗಿಲ್ಲ, ಬೇರೆಯವರು ಎಂಥ ಕೆಟ್ಟವರ ದುಷ್ಟಿದ್ದಾರೆ ಅವ್ರಿಗೆಲ್ಲ ಸೇವೆ ಮಾಡ್ತಾರೆ. ಇವರು ಲಾಸ್ಟ್ಗೆ ಸಿಕ್ಕಾಕೊಂಡು ಮೀಡಿಯಾದವ್ರ ಕೈಗೆ ಸಿಕ್ಕಾಕೊಂಡು ಸಸ್ಪೆಂಡ್ ಆಗ್ತಾರೆ. ಇನ್ನೇನು ಮೀಡಿಯಾದವರೇ ಪಬ್ಲಿಕ್ ಮಾಡೋದು, ಇನ್ನೇನು ಅವ್ರಿಗವರೇ ಮಾಡ್ತಾರೆ, ಮಾಡಲ್ಲ, ಗೊತ್ತಾಯ್ತಿಲ್ಲ. ಆವಾಗ ಸಸ್ಪೆಂಡ್ ಆಗಿ ಮನೆಗೆ ಹೋಗ್ತಾರೆ, ಸ್ವಲ್ಪ ದಿನ ಇದ್ಬಿಟ್ಟು ಮತ್ತೆ ಜಾಯ್ನ್ ಆಗ್ತಾರೆ ಡ್ಯೂಟಿಗೆ. ಇದೇ ಕರ್ಮ ಅಂದರೆ ಇಲ್ಲಿ
ಕರ್ಮ ಅಂದರೆ ಇದೆ. ಎಲ್ಲರೂ ಸಸ್ಪೆಂಡ್ ಆಗ್ತಾರೆ ತಪ್ಪುಗಳು ಮಾಡಿ, ಮತ್ತೆ ಅದು ಹೆಂಗೋ ದುಡ್ಡು ಕೊಟ್ಟು ಎಲ್ಲೋ ಕೇಸ್ ಪಾಸ್ ಮಾಡ್ಕೊಂಡು ಬಂದುಬಿಡ್ತಾರೆ, ಮತ್ತೆ ಮತ್ತೆ ಜಾಯ್ನ್, ಮತ್ತೆ ಅದೇ ಚಾಳಿ. ಏನು ಮಾಡ ಅಂಥ ಗೌರ್ಮೆಂಟ್ಗಳಲ್ಲಿ ಅಂಥ ಆಫೀಸುಗಳು, ಏನು ಮಾಡೋಕೆ ನಮ್ಮ ಕರ್ಮ ಅಲ್ವಾ. ಯಾಕೆ ಹೇಳ್ದೆ ಅಂದರೆ, ಶಕ್ತಿ ಇರೋವಾಗ ಹಿಂಗೆ ಮೆರೀತಾರೆ ಅಂದರೆ ಶಕ್ತಿ ಅಲ್ಲಿಂದ ಬರುತ್ತೆ. ಪ್ರಾಣ ಪ್ರಾಣ ಪ್ರಾಣಶಕ್ತಿ 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 ಅದು ಇರೋವಾಗ ಹಂಗೆ ಮೆರೀತಾರೆ ನೋಡ್ರಿ. ಶರೀರ ಒಂದು ಇರುವೆ ಆಗಲಿ, ಇರುವೆ ಒಂದು ಬ್ಯಾಕ್ಟೀರಿಯಾ ಆಗಲಿ, ಇರುವೆಗಿಂತ ಚಿಕ್ಕದು ಪ್ರಾಣ ಇರುತ್ತಲ್ಲ, ಇರುವೆಗಿಂತ ಚಿಕ್ಕದು ಬ್ಯಾಕ್ಟೀರಿಯಾ ಆಗಿರಲಿ, ಇರುವೆ ಆಗಿರಲಿ, ಕೋಳಿ ಆಗಿರಲಿ, ಕುರಿ ಆಗಿರಲಿ, ನಾಯಿ ಆಗಿರಲಿ, ಹಾಗೆ ಹಸು ಬಸವ, ಹಾಗೆ ಗೋವು, ಹಾಗೆ ದನಗಳು, ಹಾಗೆ ಆನೆ ಆಗಿರಲಿ, ಡೈನೋಸರಸ್ ಆಗಿರಲಿ, ತಿಮಿಂಗಲಗಳಾಗಿರಲಿ, ಶಾರ್ಪುಗಳಾಗಿರಲಿ, ಶಾರ್ಕಗಳಾಗಿರಲಿ, ಎಲ್ಲದಕ್ಕೊಂದು ಪ್ರಾಣ ಇರುತ್ತೆ. ಎಲ್ಲದಕ್ಕೊಂದು ಪ್ರಾಣ. ಶಕ್ತಿ ಇದ್ರೇ ಓಡಾಡಲಿಕ್ಕೆ, ಬೇಟೆ ಆಡಲಿಕ್ಕೆ, ಕೆಲಸ ಕಾರ್ಯ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಫೈಟ್ ಮಾಡಲಿಕ್ಕೆ ಶಕ್ತಿ ಇರಬೇಕು. ಆ ಶಕ್ತಿನೇ ಪ್ರಾಣ, ಶಕ್ತಿ ಎನರ್ಜಿ ಪ್ರಾಣ. ಹೇಗೆ ಅಂತ ಹೇಳ್ತೀನಿ, ಆ ಪ್ರಾಣ ಶಕ್ತಿ ವೀಕ್ ಆದರೆ ನಾವು ಸುಸ್ತಾಗ್ತಾ ಸುಸ್ತಾಗ್ತಾ ವೀಕ್ ಆಗ್ತಾ ವೀಕ್ ಆಗ್ತಾ ಸುಸ್ತಾಗ್ತಾ ಸುಸ್ತಾಗ್ತಾ ಲಾಸ್ಟ್ಗೆ ಕಣ್ಣು ಕೂಡ ತೆಗಿಯೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ, ಬೆಡ್ ಮೇಲೆ ಫುಲ್ ರೆಸ್ಟ್ ಕೋಮಾಗೊಟ್ರೆ ನೋಡಿರ್ಬೋದು. ನೀವು ಐ ಸಿ ಯುನಲ್ಲಿದ್ದಾರೆ, ಐ ಸಿ ಯುನಲ್ಲಿದ್ದಾರೆ, ಐ ಸಿ ಯುನಲ್ಲಿದ್ದಾರೆ ಅಂತೀರ ಹಾಸ್ಪಿಟ್ಲಲ್ಲಿ. ಇನ್ನು ಕೆಲವ್ರ ಮನೇಲಿ ವಯಸ್ಸಾಗಿರ್ತದೆ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ದಿನೇ 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 ಅವ್ರ ಆಕ್ಟಿವಿಟಿ ಎಲ್ಲ ಕಮ್ಮಿಯಾಗುತ್ತೆ, ಫುಲ್ ರೆಸ್ಟ್ ಹೋಗಿ ಬೆಡ್ ಮೇಲೆ. ಆಮೇಲೆ ಅವರು ಒಂದು ಮಾಡ್ತಾರೆ, ಎರಡು ಮಾಡ್ತಾರೆ, ಮೂರು ಮಾಡ್ತಾರೆ, ಎಲ್ಲ ಬೇರೆಯವ್ರು ಎತ್ತಬೇಕು, ಎತ್ತಿ ಎತ್ತಿ ಇವ್ರಿಗೆ ಬೇಜಾರಾಗಿ ಶಾಪು, ಇವರೇ ಅವ್ರನ್ನ ಬೈತಾ ಇರ್ತಾರೆ, ಅಯ್ಯೋ ಸಾಯಲಿಲ್ಲ, ಅಯ್ಯೋ ಸಾಯಲಿಲ್ಲ, ಅಯ್ಯೋ ಸಾಯಲಿ, ಯಾವಾಗ ಸಾಯ್ತಾರ ಗೊತ್ತಿಲ್ಲ ಇವರುತ್ತೆ. ಪ್ರೀತಿ ಎಲ್ಲ ಪ್ರೇಮ ಎಲ್ಲ ಹೊರಟೋಗ್ಬಿಡ್ತಾ ಇವಾಗ. ಆ ಸೇವೆ ಮಾಡೋದು ನೋಡಿ ಎಲ್ಲೆಲ್ಲಿ ಪ್ರೀತಿ ಹೊರಟೋಗ್ತದೆ ಈಗ. ಅವರು ಸಾಯೋರೋ ಹೆಸರಲ್ಲಿ ಏನಾದರೂ ಒಡವೆಗಳು, ಆಸ್ತಿ ಪಾಸ್ತಿ, ಮನೆ, ಬ್ಯಾಂಕಲ್ಲಿ ದುಡ್ಡು, ಇನ್ನೇನೋ ಪೆನ್ಷನ್ ಗಿನ್ಷನ್ ಅವ್ರಿಗೆ ಬರ್ತಾಯಿದ್ರೆ ಒಂದು ಎರಡು ದಿನ ಅವ್ರನ್ನ ಕಾಪಾಡ್ಕೊತಾರೆ, ಯಾಕಂದರೆ ಪೆನ್ಷನ್ ಬರುತ್ತಲ್ಲ. ಇನ್ನು ಆಸ್ತಿ ಪಾಸ್ತಿ ಏನಾದರೂ ಇದ್ದರೆ ಸ್ವಲ್ಪ ಚೆನ್ನಾಗಿ ಸೇವೆ ಮಾಡ್ತಾರೆ. ಇನ್ನು ಕೆಲವರು ಅವನು ಸಾಯಲಿಲ್ಲ ಅಂದರೆ ಇವರೇ ಏನೋ ಮಾಡೋಕೆ ಬಿಡ್ತಾರೆ ಬಿಡ್ರಿ, ಇವರೇ ಏನೋ ಮಾಡೋಕೆ ಬಿಡ್ತಾರೆ ಅಲ್ವಾ. ಹಂಗೆಲ್ಲ ಇರುತ್ತೆ, ಏನೇನೋ ಇರುತ್ತೆ, ಅವೆಲ್ಲ ನಮ್ಗೆ ಬೇಡ ಬಿಡ್ರಿ, ಅಷ್ಟು ತಿಳುವಳಿಕೆ ಇಲ್ಲ ನಮಗೆ. ಓಕೆನಾ? ಒಟ್ಟಿನಲ್ಲಿ ವೀಕ್ ಆದರೆ ಪ್ರಾಣಶಕ್ತಿ ಚೆನ್ನಾಗಿದ್ದರೆ ನಮ್ಮಷ್ಟು ಪುಡಿಂಗ ಜಗತ್ತಿನಲ್ಲಿ ಯಾರಿಲ್ಲ, ನಮ್ಮಷ್ಟು ಪುಡಿಂಗ, ಏನೋ ಪುಡಿಂಗ ಪುಡಿಂಗ ಅಂತಾರೆ. ಅದೇ ವೀಕ್ ಆದರೆ ಗೋವಿಂದ ನರ ಸತ್ತ ನಾಯಿಗಿಂತ ಕಡೆ ಅಲ್ವಾ. ಇದನ್ನೇನಂತಾರೆ, ಪ್ರಾಣಶಕ್ತಿ. ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ಕಾಳುಗಳು, ಆಮ್ಲಜನಕ, ಸೂರ್ಯ ಭಗವಾನ, ನಕ್ಷತ್ರಗಳಿಂದ, ಗ್ರಹಗಳಿಂದ, ಗಾಳಿನಲ್ಲಿ ಆಮ್ಲಜನಕ. ಈ ಪ್ರಕೃತಿನಲ್ಲಿ ಯಥೇಚ್ಛವಾಗಿದೆ ಪ್ರಾಣಶಕ್ತಿ, ಯಥೇಚ್ಛವಾಗಿದೆ, ಎಲ್ಲ ಕಡೆ ಇರುತ್ತೆ. ಅದನ್ನು ನಾವು ಪ್ರಾಣಾಯಾಮ ಮಾಡ್ತಾರಲ್ಲ, ಪ್ರಾಣಾಯಾಮ ಮೂಗಿಡ್ಕೊಂಡಲ್ಲ, ಅದು ಬರೀ 5 ನಿಮಿಷ ಮಾಡ್ತಾರೆ, 10 ನಿಮಿಷ ಮಾಡ್ತಾರೆ ಅಷ್ಟೇ ಪ್ರಾಣಾಯಾಮ. ಅಷ್ಟಕ್ಕೆ ನಿಮಗೇನೋ ಶಕ್ತಿ ಬಂದುಬಿಡಲ್ಲ, ಬರೀ ಯೋಗ ಮಾಡಿಬಿಟ್ರೆ ನಿಮಗೇನೋ ಶಕ್ತಿ ಬಂದುಬಿಡಲ್ಲ, ನೀವೇನೋ ಸಾಧಿಸ್ಬಿಟ್ಟೆ ಅಂತ ಹೇಳೋದಲ್ಲ. ಪ್ರಾಣಾಯಾಮ ಮಾಡ್ತೀನಿ ನಾನು ಅಂತ ದಿನನಿತ್ಯ ಮಾಡ್ತಾರೆ ಪ್ರಾಣಾಯಾಮ, ಬೆಳಗ್ಗೆ ಸಂಖ್ಯೆ ಎಲ್ಲ ಬಿಡ್ರಿ. ಎಷ್ಟೋ ಜನ ಯೋಗ ಮಾಡ್ತಾರೆ, ಯಾಕೆ ಅವರೆಲ್ಲ ಸಾಯಲ್ವಾ, ಸಾಯಲೇನ್ರಿ, ಅವ್ರಿಗೆಲ್ಲ ರೋಗಗಳು ಬರಲ್ವಾ? ಬರುತ್ತೆ. ಕಾರಣ ಏನಂದರೆ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಯೋಗ ಮಾಡೋದು, ಕಾಟಾಚಾರಕ್ಕೆ ಪ್ರಾಣಾಯಾಮ ಮಾಡೋದು, ಕಾಟಾಚಾರಕ್ಕೆ ವೇದಾಂತ ಕೇಳೋದು, ಕಾಟಾಚಾರಕ್ಕೆ ಅಯ್ಯೋ ಯೂಟ್ಯೂಬ್ಗಳಲ್ಲಿ ನೋಡಿದ್ದೇ ನೋಡಿದ್ದು, ಕಾಮೆಂಟ್ಗಳು ಮಾಡಿದ್ದೇ ಮಾಡಿದ್ದು ಕಾಟಾಚಾರಕ್ಕೆ ಕೆಲವರೆಲ್ಲ. ಟೈಮ್ ಪಾಸ್ಗೆ, ಟೈಮ್ ಪಾಸ್ಗೆ ಮಾಡಿದ್ರೆ ಆಗುತ್ತಾ? ಆಗಲ್ಲ. ಮನಸ್ಸಿಟ್ಟು ಮಾಡ್ಬೇಕು ರೀ. ನಮ್ಮಲ್ಲೇ ಒಂದು ಪ್ರಾಣ ಅಂತಿದೆ, ಆ ಪ್ರಾಣನ ಇಟ್ಟು ಮಾಡಬೇಕು. ಗೊತ್ತಾಯ್ತಾ? ಲಾಸ್ಟ್ ಟೈಮ್ ಹೇಳಿದ್ದೀನಿ ವಿಡಿಯೋನಲ್ಲಿ, ಆಕರ್ಷಣೆ ವಿಕರ್ಷಣೆ. ಪಾಯಸ ತಿನ್ನೋದಿರ್ಬೋದು, ಯಾವುದೋ ಹುಡುಗಿನ ಪ್ರೀತಿಸೋದಿರ್ಬೋದು, ಯಾವುದೋ ಮದುವೆ ಮಾಡ್ಕೊಳ್ಳೋದಿರ್ಬೋದು, ಯಾವುದೋ ಬಂಗಾರ ಆಸ್ತಿ ನೋಡಿಯೋದಿರ್ಬೋದು, ಒಂದು ಆಸಕ್ತಿ ಇರುತ್ತಲ್ಲ, ಆಸೆ ಪ್ರಾಣ. ಹಾಗೆ ನಮ್ಮಲ್ಲೇ ಒಂದು ಪ್ರಾಣ ಇರ್ತಲ್ಲ, ಒಳ್ಳೆಯ ಪ್ರಾಣ, ಒಳ್ಳೆಯ ಭೂತ ಪ್ರಾಣ, ಭೂತಶಕ್ತಿ, ಒಳ್ಳೆಯ ಭೂತಶಕ್ತಿ. ಅದು ಏನನ್ನು ಬಯಸ್ಬೇಕು? ನಾನು ಸಾಧಿಸ್ತೀನಿ, ನಾನು ಗುರಿ ಮುಟ್ತೀನಿ, ನಾನು ಏನನ್ನಾದರೂ ಜಗತ್ತಿಗೆ ಕೊಡುಗೆ ಕೊಡ್ತೀನಿ, ಈ ದೇಶಕ್ಕೆ ಕೊಡುಗೆ ಕೊಡ್ತೀನಿ, ಸೇವೆ ಮಾಡ್ತೀನಿ ಅನ್ನೋದು ಒಳ್ಳೆ ಹಂಬಲ ಇರಬೇಕು. ಅದು ಇಲ್ಲಿರಬೇಕು ಹೃದಯದಲ್ಲಿ, ಇನ್ನೆಲ್ಲೋ ಅಲ್ಲ. ಸುಮ್ಮನೆ ಕಾಟಾಚಾರ ಕೇಳಿದ್ರೆ ನಾನು ಸಮಾಜ ಸೇವೆ ಮಾಡ್ತೀನಿ, ನಾನು ಸಮಾಜ ಸೇವೆ ಮಾಡ್ತೀನಿ, ಗುರುಗಳ ಸೇವೆ ಮಾಡ್ತೀನಿ ಅಂತ ಸಾಕಷ್ಟು ಬೇಡಬಿಡ್ತಾರೆ ನೋಡಿದ್ದೀನಿ. ಅವ್ರು ಯಾರು ಇಲ್ಲ ರೀ, ನಾನು ನೋಡಿದಾಗ ಅಂಥವ್ರ ಕಡೆಯಿಂದ ನಮಗೆ 1 ರೂಪಾಯಿ ದಕ್ಷಿಣ ಬರೋದು ಕಷ್ಟ. ನಾನು ನೋಡಿದಾಗ ನನ್ನ ಸರ್ವಿಸಲ್ಲಿ ಏನೋ ಅಪರೂಪ, ಯಾರೋ ಒಬ್ಬರು ತಿಳ್ಕೊಂಡಿರೋರು ಅಷ್ಟೇ, ಗುರುಗಳು, ಮಠದವರು, ಇನ್ನೊಬ್ಬರು, ಮತ್ತವರು, ಬ್ರಾಹ್ಮಣರು, ಯಾರೋ ಒಳ್ಳೆಯವರು ಒಬ್ಬರೊಬ್ಬರು ಅಷ್ಟೇ. ಇನ್ನೆಲ್ಲ ಬರೀ ಬಿಡೋದೆ ಗೊತ್ತಾಯ್ತಾ? ಅದೇ ಏನೂ ಹೇಳ್ಕೊಳ್ಳಲ್ಲ ನೋಡ್ರಿ,
ನಾನು ಸಮಾಜಸೇವೆನೂ ಹೇಳ್ಕೊಳ್ಳಲ್ಲ, ನಾನು ಗುರುಗಳ ಹತ್ರ ಸುತ್ತಿದ್ದೀನಂತೂ ಕೆಲವರು ಹೇಳ್ಕೊಳ್ಳಲ್ಲ. ಪಾಪ ಅಂಥ ಬಡಪಾಯಗಳು ನಮಗೆ ದಕ್ಷಿಣ ಕೊಡ್ತಾರೆ, ಗೂಗಲ್ ಪೇ ಫೋನ್ಪೇ ಪೇಟಿಎಮ್ಮಲ್ಲಿ ನನಗೆ ಹಣ ಹಾಕ್ತಾರೆ ಅಂಥವ್ರು, ಅವರೆಲ್ಲ ಬುಡೇನೇ ಬಿಟ್ಕೊಳ್ಳಲ್ಲ, ಅಂಥವ್ರು ಹಣ ಹಾಕ್ತಾರದು ನನಗೆ ಈ ಹೇಳ್ಕೊತಾರೆ ನೋಡ್ರಿ ಬೇಜಾನು. ಅವ್ರು ಯಾರೂ ಹಾಕಲ್ಲ ರೀ, ಹೇಳ್ಕೊಳ್ಳಾರ ನೋಡ್ರಿ, ಬೊಗಳೋ ನಾಯಿ ಕಚ್ಚಲ್ಲ ಕಚ್ಚ ನಾಯಿ ಬೊಗಳಲ್ಲ ಅಂತಿರಲ್ಲ ನೀವು, ಹಂಗಿಲ್ಲ ಎಲ್ಲ ಬುರುಡೆ ಬಿಡ್ತಾರಲ್ಲ, ಅವರೆಲ್ಲ ಬರೀ ಬುರುಡೆ ವೇದ ಅಂತ ಬಿಡೋರೆ, ಬುರುಡೆ ಹೇಳೋರೆ ಸಮಾಜ ಸೇವೆ ಮಾಡ್ತೀನಿ ಅಂತ. ಅವರೆಲ್ಲ ಸಮಾಜ ಸೇವೆ ಮಾಡಲ್ರಿ, ಅವ್ರು ಸೇವನೆ ಮಾಡ್ಕೊತಿರ್ತಾರೆ ಅಷ್ಟೇ, ಸಮಾಜನ ಸೇವನೆ ಮಾಡ್ಕೊತಿರ್ತಾರೆ. ಸಮಾಜ ಸೇವೆ ಅಲ್ಲ, ಸಮಾಜ ಸೇವನೆ ಸಮಾಜವನ್ನು ಸೇವನೆ ಮಾಡ್ಕೊತಿರ್ತಾರೆ. ಅರ್ಥ ಆಯ್ತಾ? ನಿಜವಾಗ್ಲೂ ಅಂಥವ್ರು ಸಮಾಜ ಸೇವೆ ಮಾಡಿದ್ರೆ ನಮ್ಮಂಥ ಗುರುಗಳೇನು ಅವ್ರ ಕಣ್ಣಿಗೆ ಬೀಳಲ್ವಾ? ನಮ್ಮ ಹತ್ರ ಏನೂ ಇಲ್ವ ಒಳ್ಳೆತನ? ಒಬ್ಬ ವ್ಯಕ್ತಿನ ಗುರುತಿಸ್ಬೇಕಾದ್ರೆ 5 ನಿಮಿಷ ಸಾಕ್ರಿ. ನಿಜವಾಗ್ಲೂ ಸಮಾಜ ಸೇವೆ ಮಾಡೋರಾದ್ರೆ ಅಂಥವ್ರಿಗೆ ಬರೀ 1 ನಿಮಿಷ ಸಾಕು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗುರ್ಸೋಕ್ಕೆ ಅಲ್ವಾ? ಎಲ್ಲಿ ಮಾಡ್ತೀರಾ ಬಿಡ್ರಿ, ಅವರೆಲ್ಲ ದೊಡ್ಡ ದೊಡ್ಡವ್ರು ರೀ, ಸಮಾಜ ಸೇವೆ ಮಾಡೋರು. ಏನೇನೋ ವ್ಯಕ್ತಿಗಳು ಇರ್ತಾರಲ್ಲಪ್ಪ, ದೊಡ್ಡ ವ್ಯಕ್ತಿಗಳಂತ ಕರೆಸ್ಕೊಳ್ತಾರಲ್ಲ, ಅದಕ್ಕೆ ರೀ ದಾರಿದ್ರೆ ಒಕರಿಸ್ಕೊಳ್ಳುತ್ತೆ ಮುಂದೆ ಅವ್ರಿಗೆಲ್ಲ, ಅವ್ರ ಮಾಮ ಮಾಡಿದ ಪಾಪಗಳು ಅವ್ರಿಗೆ ಒಕರಿಸ್ಕೊಳ್ಳುತ್ತೆ, ಅದಕ್ಕೆ ಹಾಸ್ಪಿಟ್ಲ್ಗಳಲ್ಲಿ ಕೊಳಿತಾರೆ, ಬರಬಾರ್ದು ರೋಗಗಳು ಬರುತ್ತೆ, ಆಗಬಾರ್ದು ಆಕ್ಸಿಡೆಂಟ್ಗಳಾಗುತ್ತೆ ಅವ್ರಿಗೆಲ್ಲ, ಯಾಕೆ ವಂಶಗಳೇ ನಾಶ ಆಗುತ್ತೆ, ಯಾಕೆ ಇದೇ ಸಮಾಜಕ್ಕೆ ದ್ರೋಹ ಮಾಡೋದು, ಅವರೇ ಇವರಿಗೆ ವಿಶ್ವಾಸ ದ್ರೋಹ ಮಾಡೋದು, ಬರೀ ಸುಳ್ಳು ಹೇಳೋದು, ವಂಚನೆ ಮಾಡೋದು, ಬರೀ ಮೂಢನಂಬಿಕೆ. ಮೂಢನಂಬಿಕೆ ಗೊತ್ತಲ್ಲ ಅದು, ಮಾವಡ್ಯ ನಂಬಿಕೆ. ಹಿಂಗೆಲ್ಲ ಮಾಡಿ ಅವ್ರ ಕಿವಿಯಲ್ಲಿ ಇವ್ರ ಕಿವಿಯಲ್ಲಿ ಹೂಗಳಿಟ್ಟು, ಅವ್ರಿವ್ರ ತಲೆ ಮೇಲೆ ಟೋಪಿ ಹಾಕಿ, ಅವ್ರಿವ್ರನ್ನ ತುಳಿದು ಏನೋ ನಾನು ಸಾಧಿಸ್ಬಿಟ್ಟೆ ಅಂತ ಹೋಗ್ತಾರೆ ಪುಡಿಂಗ ಅಂತ. ಎಲ್ಲಿವರೆಗೂ? ಪ್ರಾಣಶಕ್ತಿ ಚೆನ್ನಾಗಿರೋರು. ಆ ಪ್ರಾಣಶಕ್ತಿ ವೀಕಾದ್ಮೇಲೆ ನರಾಸಕ್ತಿ ನಾಯಕಿಂತ ಕಡೆ ಅಲ್ವಾ? ಈಗ ಅರ್ಥ ಆಯ್ತಾ ಪ್ರಾಣಶಕ್ತಿ ಅಂದರೆ? ನೋಡ್ರಿ, ಪ್ರಾಣ ವೀಕ್ ಆಗಿಬಿಟ್ರೆ ಮನುಷ್ಯ ಐಸಿಯುನಲ್ಲಿ ಹೋಗ್ತಾನೆ, ಎಲ್ಲ ಬೆಡ್ ಮೇಲೆ ಮಲಗ್ತಾನೆ, ಪ್ರಾಣ ಶಕ್ತಿ ಕಡಿಮೆ ಆಗಿಬಿಟ್ರೆ. ಆದರೆ ಮನಸ್ಸಿರುತ್ತೆ, ಅವ್ರು ಗೊತ್ತಾಗುತ್ತೆ ಯಾರು ಮಾತಾಡ್ತಾ ಇದ್ದಾರೆ, ಯಾರು ಏನೆಲ್ಲ ಹೇಳ್ತಿದ್ದಾರೆ, ಹೆಂಗೆಲ್ಲ ಇಲ್ಲಿ ಓಡಾಡ್ತಿದ್ದಾರೆ, ಯಾರೆಲ್ಲ ನಡ್ಕೊಳ್ತಿದ್ದಾರೆ, ತನಗೇನಾಗಿದೆ ಎಲ್ಲ ಗೊತ್ತಿದೆ. ಎಚ್ಚರಿಕೆ ಅಂತ ಇರ್ತಾರೆ, ಆದರೆ ಬಿದ್ದ ಕಡೆ ಬಿದ್ದಿರ್ತಾರೆ, ನರ ಸತ್ತ ನಾಯಿ ಥರ ವೀಕ್ ಆಗಾಗಿರ್ತಾರೆ, ಹೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಆಮೇಲೆ ಬರ್ತಾ ಬರ್ತಾ ಮಾತಾಡೋಕ್ಕೂ ಶಕ್ತಿ ಇಲ್ದ್ರೆ ಆಗ್ಬಿಡುತ್ತೆ, ಫೈನಲ್ಲ ಕಣ್ಣುಗಳು ತೆಗೆಯೋಕ್ಕಾಗಲ್ಲ. ಯಾಕೆ? ಪ್ರಾಣಶಕ್ತಿ ವೀಕ್. ಪ್ರಾಣಗಳು ಎಷ್ಟಿದ್ದಾವೆ ಟೋಟ್ಲಾಗಿ ನೋಡ್ರಿ, ಮೇಯ್ನಾಗಿ ಹೇಳ್ಬಿಡ್ತೀನಿ, ಆಮೇಲೆ ಸಬ್ಬುಗಳಿರ್ತಾವೆ ಬೇಜಾನವೆಲ್ಲ ಬೇಡ. ಮೇಯ್ನಾಗಿ ವ್ಯಾನ, ಸಮಾನ, ಅಪಾನ, ಉದಾನ, ಪ್ರಾಣ, ಪಂಚಪ್ರಾಣಗಳು. ಓಕೆನಾ? ಇದು ಬಿಟ್ಟು ದಶವಾಯುಗಳು ಅಂತಿರುತ್ತೆ, 10 ವಾಯುಗಳು ಅಂತಿರಲ್ಲ, ದಶವಾಯುಗಳು ಬೇರೆ. ಇದೆಲ್ಲ ನಾನು ವೇದಾಂತ ಪಂಚಕರಣದಲ್ಲಿ ಕ್ಲಾಸಸ್ ಕೇಳಬೇಕು. ನೆಕ್ಸ್ಟು ನಾನು ಪ್ರಾಣಗಳ ಕ್ಲಾಸಸ್ ಮಾಡ್ತೀನಿ, ಆವಾಗ ನೀವು ಕೇಳ್ಬೋದು. ವೇದಾಂತ ಪಂಚಕರಣ ಪೂರ್ತಿಯಾಗಿ ಎಲ್ಲ ಕ್ಲಾಸ್ಗಳು ಅಟೆಂಡ್ ಆಗಿ ತಿಳ್ಕೊಂಡು ಆಮೇಲೆ ಆನ್ಲೈನ್ ಕ್ಲಾಸ್ ತೊಗೊಂಡ್ರೆ, ನನ್ನ ಹತ್ರ ಸ್ಪೆಷಲ್ಲಾಗಿ ಕ್ಲಾಸ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ವೇದಾಂತ ಪಂಚಕರಣ ಲಭಿಸುತ್ತೆ. ನಿಮ್ಮ ಪ್ರಾಣಗಳನ್ನು ನೀವೇ ಕಾಪಾಡ್ಕೋಬೋದು, ನೀವು ಸಾಯೋದಿಲ್ಲ, ಸಾಯದ ವಿದ್ಯೆಯನ್ನು ಕಲಿಬೋದು, ಅಮರತ್ವ ವಿದ್ಯೆಯನ್ನು. ನಿಮ್ಮ ಪ್ರಾಣ ವೀಕ್ ಆಗದಾಗೆ, ನಿಮ್ಮ ಪ್ರಾಣ ಹೋಗದಾಗೆ ನೀವು ಕಾಪಾಡ್ಕೊಳ್ಳೋದೇ ಅಮರತ್ವ. ಅಂದರೆ ನೀವು ಸಾಯದಾಗೆ ಕಲಿಯುವ ಒಂದು ವಿದ್ಯೆ, ಸಾಯದಾಗೆ ಬದುಕುವ ವಿದ್ಯೆಯೇ ಅಮೃತ್ವ ವಿದ್ಯೆ. ಅಮೃತ್ವ ವಿದ್ಯೆ ಚಿರಂಜೀವಿ ವಿದ್ಯೆ. ಹನುಮಂತ ದೇವರು ಚಿರಂಜೀವಿ, ನಾರದ ಮಹರ್ಷಿಗಳು ಚಿರಂಜೀವಿ ಜೀವಿ, ಭಕ್ತ ಮಾರ್ಕಂಡೇಯ ಚಿರಂಜೀವಿ, ಭಕ್ತ ಧ್ರುವ, ಭಕ್ತ ಜ್ಞಾನದೇವರು, ಭಕ್ತ ಪ್ರಹ್ಲಾದ ಇವರೆಲ್ಲ ಚಿರಂಜೀವಿಗಳು, ಸಪ್ತರ್ಷಿಗಳು ಇವರೆಲ್ಲ ಚಿರಂಜೀವಿಗಳು, ಅಶ್ವತ್ಥಾಮ ಎಲ್ಲ ಬರ್ತಾರಲ್ಲ, ಹಾಗೆ ಕೆಲವರೆಲ್ಲ ಚಿರಂಜೀವಿಗಳಿದ್ದಾರೆ. ಗೊತ್ತಾಯ್ತಾ? ಅವ್ರಿಗೆ ಸಾವೇ ಇಲ್ಲ, ಇರ್ತಾರೆ ನಮ್ಮ ಸುತ್ತಲೂ, ನಮ್ಮ ಅಕ್ಕಪಕ್ಕ ಎಲ್ಲ ಕಡೆ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ನಾವು ಅಮೃತ್ವವನ್ನು ಸಾಧಿಸಿದ್ರೆ ಆವಾಗ ಅವರೆಲ್ಲ ನಮಗೆ ಕಾಣಿಸ್ತಾರೆ, ಅವರೆಲ್ಲ ವರಗಳು ಸಿದ್ಧಿಗಳು ಶಕ್ತಿಗಳು ಕೊಡ್ತಾರೆ. ಅದಕ್ಕೆ ಪ್ರಾಣ ಹೋಗ್ದಂಗೆ ಇರಬೇಕು, ಪ್ರಾಣನ ನಾವು ಕಳ್ಕೋಬಾರ್ದು. ನಮ್ಮ ಶರೀರದಲ್ಲಿ ಪ್ರತಿ ಕಣಗಳನ್ನು ಅಮೃತ್ವ ಮಾಡಬೇಕು, ಫಿಲ್ಟ್ರ್ ಮಾಡಬೇಕು, ಫಿಲ್ಟ್ರು ದಿವ್ಯ ಶರೀರವನ್ನಾಗಿ ರೂಪಿಸ್ಕೋಬೇಕು ನಮ್ಮ ಶರೀರನ. ಇದೆಲ್ಲ ತುಂಬ ಇದೆ, ಮೆಡಿಕಲಲ್ಲಿದೆ, ನ್ಯೂಟ್ರನಸ್ ಬಗ್ಗೆ ಇದೆ, ಡಿ ಎನ್ ಎ ಬಗ್ಗೆ ಇದೆ, ಹಾರ್ಮೋನ್ಸ್ ಬಗ್ಗೆ ಇದೆ, ಕ್ರೋಮೋಸೋಮ್ಸ್ ಬಗ್ಗೆ ಇದೆ, ಇದೆಲ್ಲ ಮೆಡಿಕಲಲ್ಲಿರುತ್ತೆ, ಹಾಗೆ ಆಧ್ಯಾತ್ಮದಲ್ಲಿರುತ್ತೆ. ಇವೆರಡೂ ನಾನು ನಿಮಗೆ ಕಲಿಸ್ಲಿಕ್ಕೆ ಸಿದ್ಧನಾಗಿದ್ದೀನಿ, ಅಮೃತ್ವವನ್ನು ಕಲಿಸ್ಲಿಕ್ಕೆ ಸಿದ್ಧನಾಗಿದ್ದೀನಿ. ಆದರೆ ಕಲಿಯೋರು ನನಗೆ ಕಾಲ್ ಮಾಡ್ಬೋದು, ನನ್ನ ನಂಬರ್ ತಗೊಂಡು ತಮ್ಮ ವಿಚಾರಗಳನ್ನು ಹೇಳ್ಕೊಬೋದು, ಕ್ಲಾಸ್ಗೆ ಅಟೆಂಡ್ ಆಗ್ಬೋದು,
ಅದಕ್ಕೆ ಕೆಲವು ಪ್ರೊಸೀಜರ್ಗಳಿರುತ್ತೆ, ನಿಯಮಗಳು, ಅವೆಲ್ಲ ನಾನು ಹೇಳ್ತೀನಿ. ನೀವು ಸೆಲೆಕ್ಟ್ ಆದರೆ ಅಮೃತತ್ವ ವಿದ್ಯಾನ ನಾನು ಕಲಿಸ್ಕೊಡ್ತೀನಿ. ಯಾರಾದರೂ ಸರಿ, ನೀವು ಯಾರಾದರೂ ಆಗಿರಪ್ಪ, ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಶಾಶ್ವತವಾಗಿ ಬದುಕೋದು ಹೆಂಗೆ ಅಂತ ಮೆಡಿಕಲಲ್ಲಿ ಕಲಿಸ್ಕೊಡ್ತೀನಿ. ಬರೀ ಬುರುಡೆ ಬಿಟ್ಕೊಂಡು ಹೇಳ್ತಾ ಇಲ್ಲ, ನಾನೇನು ಕಲ್ತಿದ್ದೀನಿ 1-2% ಅಂತ ತಿಳ್ಕೊಳ್ಳಿ, ಪರವಾಗಿಲ್ಲ. ನಾನು ಹೇಳ್ತಾ ಇರೋದು ಬರೀ 2% 100 ಅಂತ ಹೇಳ್ಕೊಳ್ಳಿ ತಿಳ್ಕೊಳ್ಳಿ. ನಾನು 100-100 ಕಲಿಸ್ತೀನಿ ಅಂತ ಹೇಳ್ತಾ ಇಲ್ಲ, 100-100 ನಿಮ್ಮನ್ನು ತಯಾರು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನೀವು ಬರೀ 2% ತಿಳ್ಕೊಳ್ಳಿ ನನ್ನ ಬಗ್ಗೆ ಸಾಕು, 2% ನಂಬಿಕೆ ಇಡಿ ಸಾಕು, 2% ನಾನು ಕಲಿಸ್ತೀನಿ ಅಂತ ತಿಳ್ಕೊಳ್ಳಿ ಸಾಕು. ಅಷ್ಟಾದರೂ ಕಲಿರಪ್ಪ, ಶಾಶ್ವತವಾಗಿ ಬದುಕೋದು ಕಲಿರಪ್ಪ, ಅಮೃತವನ್ನು ಸಾಧಿಸ್ರಪ್ಪ. ಇದಕ್ಕೆ ಸಮಾಧಿಗೆ ಹೋಗಬೇಕು, ಸಿದ್ಧಿಗಳು ಮಾಡ್ಕೋಬೇಕು. ಕುಂಡಲನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ ಇದೆ, ಶಿಸ್ತಿದೆ, ಇನ್ನೊಂದಿದೆ, ಮತ್ತೊಂದು ಎಲ್ಲ ಹೇಳ್ತೀನಿ. ತಿನ್ನೋದು ಕುಡಿಯೋದು ಎಲ್ಲ ಶಿಸ್ತು ಇರಬೇಕಾಗುತ್ತೆ, ಫಾಲೋ ಮಾಡೋದು. ಗೊತ್ತಾಯ್ತಾ? ನಿಷ್ಠೆಯಿಂದ ಯಾರು, ಶಿಸ್ತಿನಿಂದ ಯಾರು ಈ ಜಗತ್ತಿನಲ್ಲಿ ಏನಾದರೂ ಸಾಧಿಸ್ಬೇಕನ್ನ ಅಂತ ಆಟ ಮಾಡ್ತಾರೆ, ಒಂದು ಗುರಿ ಇಟ್ಕೊಳ್ತಾರೆ, ಅಂಥವ್ರು ಮಾತ್ರ ಸಾಧಿಸ್ಬೋದು. ಸುಮ್ಮ ಸುಮ್ಮನೆ ಅವನು ಯಾರೋ ಹೇಳಿದ್ನಲ್ಲ, ಇನ್ನೊಂದು ವಿಡಿಯೋ ಹಾಕಿದೆ ನೋಡೋದ್ರಲ್ಲಿ, ಹಂಗೆಲ್ಲ ಕಳನ್ ಪಿಳ್ಳೆನಪ್ಪ ಹೇಳ್ಕೊಂಡು ಹೋಗೋರು ಸೋಂಬೇರಿಗಳು, ಈ ವಿದ್ಯೆಗಳೆಲ್ಲ ಕಲಿಯೋಕ್ಕಾಗಲ್ಲ. ಗೊತ್ತಾಯ್ತಲ್ಲ, ಕಲಿಯಬೇಕನ್ನೋರ್ಗೆ ಹೇಳ್ತಾ ಇದ್ದೀನಿ ಎಲ್ಲರೂ. ಆದರೆ ವಿಚಾರವನ್ನು ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರೂ ವಿಚಾರವನ್ನು ತಿಳ್ಕೊಳ್ಳಿ. ನೀವು ಕಲೀರಿ ಬಿಡ್ರಿ, ವಿಚಾರ ತಿಳ್ಕೊಳ್ಳಿ, ತಪ್ಪೇನಿದೆ? ನಾನೇನು ಪೂರ್ತಿಯಾಗಿ ನಿಮ್ಮ ಕ್ಲಾಸ್ ಹೇಳಿಲ್ಲ ಅಮೃತದ ಬಗ್ಗೆ, ಹೆಡ್ಲೈನ್ಸ್ ಮಾತ್ರ. ಪ್ರಾಣ, ನಿಮ್ಮ ಪ್ರಾಣವನ್ನು ನೀವು ಕಾಪಾಡ್ಕೊಳ್ಳೋದು, ಪ್ರಾಣಶಕ್ತಿಯನ್ನು ನೀವು ಅದ್ರ ಮೇಲೆ ಹತೋಟಿ ಸಾಧಿಸೋದು, ನೀವು ಸಾಯದೇ ಬದುಕೋದು. ಸಾಯದೇ ಬದುಕಬೇಕಂದ್ರೆ ನಿಮ್ಮ ಪ್ರಾಣದ ಮೇಲೆ ನೀವು ಹತೋಟಿ ಲೀಡರ್ ಆಗಬೇಕು. ನೀವು ಲೀಡರ್ಶಿಪ್ ಪ್ರಾಣಗಳ ಮೇಲೆ, ದಶವಾಯುಗಳ ಮೇಲೆ ನೀವು ಲೀಡರ್ಶಿಪ್ ಆಗಬೇಕು, ಪಂಚಪ್ರಾಣಗಳ ಮೇಲೆ ಲೀಡರ್ಶಿಪ್ ಆಗಬೇಕು. ಆವಾಗ ನಿಮ್ಮ ಮಾತನ್ನ ಅವು ಕೇಳ್ತವೆ, ನೀವು ಹೇಳ್ದಂಗೆ ಅವು ಕೇಳ್ತವೆ. ಆದರೆ ಆ ಲೀಡರ್ಶಿಪ್ ನೀವು ಸಾಧಿಸ್ಲಿಲ್ಲ ಅಂದರೆ ನೀವು ಅವುಗಳ ಅಧೀನದಲ್ಲಿ ಇರ್ತೀಯ, ಪ್ರಕೃತಿ ಅಧೀನದಲ್ಲಿ ನೀವು ಇರ್ತೀರಿ. ಪ್ರಕೃತಿ ಇದೆಯಲ್ಲ ಈ ಜಗತ್ತು, ಅದರ ಅಧೀನದಲ್ಲಿ ನೀವು ಇರ್ತೀರ. ನೀವು ಈ ಪ್ರಕೃತಿ ಅಧೀನದಲ್ಲಿ ಇರೋದು ತಪ್ಪಲ್ಲ, ಗುರು ದೈವ ಈ ಪ್ರಕೃತಿ ತಪ್ಪಲ್ಲ, ಆದರೆ ನಿಮಗೆ ಸಹಾಯ ಮಾಡಬೇಕು ಈ ಪ್ರಕೃತಿ ಗುರು ದೈವವಾಗಿ ಅಲ್ವಾ. ಅಷ್ಟು ವಿದ್ಯೆ ಕಲಿಬೇಕಂದ್ರೆ ವೇದಾಂತ ಪಂಚಕರಣ ನೀವು ಕಲಿಬೇಕು. ಪ್ರಾಣ ಅಂದರೆ ಎನರ್ಜಿ, ನಮ್ಮಲ್ಲಿರೋ ಎನರ್ಜಿ ಅಂತ ಶಕ್ತಿ. ಮನಸ್ಸು ಬಿಡ್ರಿ, ಸಾಯವರೆಗೂ ನಮಗೆ ಅದು ಇರುತ್ತೆ. ಕೆಲವು ಸಾರಿ ಬೇಗನೆ ಹೋಗುತ್ತೆ ಮನಸ್ಸು, ಮನಸ್ಸು ಆದರೆ ಕೋಮ, ನಮಗೇನು ಗೊತ್ತಾಗಲ್ಲ. ಪ್ರಾಣ ವೀಕಾದಷ್ಟು ನಾವು ವೀಕು, ಪ್ರಾಣ ಚೆನ್ನಾಗಿದ್ದಷ್ಟು ನಾವು ಶಕ್ತಿ, ಅಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ. ಅದು ಗಿಡ ಮರ ಬಳ್ಳಿ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಕಡೆ ಪ್ರಾಣ ಇರುತ್ತೆ. ನದಿ ಸಾಗರ ಬೆಟ್ಟ ಗುಡ್ಡ ಆಕಾಶ ಗ್ರಹಗಳು ಎಲ್ಲ ಕಡೆ ಪ್ರಾಣಶಕ್ತಿ ಇರುತ್ತೆ. ಪ್ರಾಣಶಕ್ತಿ ಇಲ್ಲಾಂದರೆ ಯಾವುದು ಅಲಗಡಕ್ಕೂ ಸಾಧ್ಯ ಇಲ್ಲ, ಅಲಗಡಕ್ಕೂ ಸಾಧ್ಯ ಇಲ್ಲ. ಓಕೆ, ಇದು ವೇದಾಂತ ಪಂಚೀಕರಣ ಆಯಿತು. ಹೆಡ್ಲೈನ್ಸಲ್ಲಿ ಹೇಳಿದ್ದೀನಿ ಪ್ರಾಣಶಕ್ತಿ ಬಗ್ಗೆ, ಆಲ್ರೆಡಿ ಈಗಾಗಲೇ ಹೇಳಿದ್ದೀನಿ, ಮತ್ತೆ ಹೇಳಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದಾರೆಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಲೀರಿ ವಿದ್ಯೆ, ನಿಮಗಾಗಿ ನಾನು ಹೇಳ್ತಾ ಇರೋದು. ಸಾಧನೆ ಮಾಡಿ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಲ್ವ, ಅಟ್ಲೀಸ್ಟ್ ತಿಳ್ಕೊಳ್ಳಿ ಈ ಜನ್ಮದಲ್ಲಿ. ಆಮೇಲೆ ಯಾವುದೋ ಒಂದು ಒಳ್ಳೆಯ ಕಾಲ ಬಂದಾಗ ನಿಮಗೂ ಸಾಧನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ, ಅವಾಗ ಮಾಡಿರಿ. ಓಕೆನಾ? ಒಂದು ಲೈಕ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಾನು ವೀಡಿಯೋಗಳು ನೋಡಿಲ್ಲ, ಇನ್ನೂ ನೋಡಿ, ಇನ್ನೂ ಒಂದು 10-15 ವೀಡಿಯೋ ನೋಡಿ. ನಂದೆಲ್ಲ ವೀಡಿಯೋಗಳಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳಿದೆ, ಇದಕ್ಕೆ ಸಂಬಂಧಪಟ್ಟಿದ್ದಿದೆ. ವೇದಾಂತ ಪಂಚಕರಣ ಸಬ್ಜೆಕ್ಟ್ಗಳು ಎಷ್ಟಿದೆ ಅಷ್ಟು ನೋಡಿ, ಮುಂದೆ ಆಗೋ ವೀಡಿಯೋಗಳು ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಆಗಿ, ಲೈಕ್ ಮಾಡಿ ಮರಿಬೇಡಿ, ಲೈಕ್ ಮಾಡಿಲ್ಲಾಂದರೆ ಮಾಡಿ. ಏನಾದರೂ ಕಾಮೆಂಟ್ ಮಾಡ್ಬೇಕಾ ನನಗೆ ಮಾಡಿ. ಏನಾದರೂ ವಿದ್ಯೆ ಕಲಿತೀರಾ, ನಾನು ನಂಬರ್ ತಗೊಳ್ಳಿ, ಏನೇನು ಅಂತ ತಿಳ್ಕೊಳ್ಳಿ. ಓಕೆ, ನಿಮ್ಗಳು ಅದರಲ್ಲಿ ನೀವು ಉದ್ಧಾರ ಆದರೆ ನಿಮ್ಮ ಮನೆಯವರು ಉದ್ಧಾರ ಆಗ್ತಾರೆ, ಅಕ್ಕಪಕ್ಕದವ್ರು ಉದ್ಧಾರ ಆಗ್ತಾರೆ, ನೀವಿರೋ ಕಡೆ ಎಲ್ಲರೂ ಉದ್ಧಾರ ಆಗ್ತಾರೆ, ಆಮೇಲೆ ಈ ರಾಜ್ಯ ಈ ದೇಶ ಉದ್ಧಾರ ಆಗುತ್ತೆ. ನಿಮ್ಮಿಂದ ಒಳ್ಳೆ ಹೆಸರು ಬರುತ್ತೆ ಈ ದೇಶಕ್ಕೆ, ಈ ಭೂಮಿ ಮೇಲೆ ಇರೋರಿಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಲ್ವಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯದಾಗ್ಲಿವ್ರೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.